ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಮತ್ತೊಂದು ಹೊಸ ಹುಡುಗಿಯ ಸ್ವಾಗತ. ನಾನು ನಿಮ್ಮ ಮಹೇಶ್. ಸೊ ಇತ್ತೀಚೆಗೆ ವಾಟ್ಸಪ್ನಲ್ಲಿ ತುಂಬ ಅಪ್ಡೇಟ್ಸ್ ಬಂದಿದೆ. ಸೊ ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ತುಂಬ ವೇಟ್ ಮಾಡ್ತಾ ಇದ್ದೆ. ಸೊ ಫೈನಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಕೆಲವು ಜನಕ್ಕೆ ಆ ಒಂದು ಅಪ್ಡೇಟ್ ಯಾವುದು ಅಂತಲೇ ಗೊತ್ತಿಲ್ಲ. ಸೊ ಇತ್ತೀಚೆಗೆ ಬಂದಿರೋ ಅಪ್ಡೇಟ್ ಮಾತ್ರ ತುಂಬ ಖುಷಿ ಪಡೋ ಆ ಒಂದು ಅಪ್ಡೇಟು, ಯಾಕಂದರೆ ವಾಟ್ಸಪ್ನಲ್ಲಿ ಯೂಸ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಆ ಥರ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಆ ಒಂದು ಅಪ್ಡೇಟ್ಸ್ ಗೊತ್ತಿರಲ್ಲ. ಸೊ ಯಾವ ಅಪ್ಡೇಟ್ ಬಂದಿದೆ ಅಂತ ಗೊತ್ತಿರಲ್ಲ. ಸೊ ಒಂದು ಸುಮಾರು ಒಂದು 6 ಅಪ್ಡೇಟ್ ಬಂದಿದೆ. ಸೊ 6 ಫೀಚರ್ಸ್, ಹೊಸ ಫೀಚರ್ಸು, ಐಡೆಂಟ್ ಫೀಚರ್ಸು, ಸೊ ಆ ಥರ ಫೀಚರ್ಸ್ ಮಾತ್ರ. ಸೊ ಅದನ್ನೆಲ್ಲ ನಿಮ್ಮ ಮುಂದೆ ಇವಾಗ ಎಕ್ಸ್ಪ್ಲೋರ್ ಮಾಡೋಕೆ ಬರ್ತಾ ಇದ್ದೀನಿ. ಸೊ ಈ ಒಂದು ಕಂಟೆಂಟ್ ಇಷ್ಟ ಆಗಿದ್ರೆ ಬೇಗ ಈ ಒಂದು ಹುಡುಗ ಲೈಕ್ ಮಾಡಿ. ಸೊ ಮತ್ತೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ, ಹೊಸಬರಾಗಿದ್ದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ. ಸೊ ಫೈನಲಿ ಇವಾಗ ನಿಮ್ಮೊಂದು ಈ ಒಂದು ವೀಡಿಯೋ ಏನೋ ಕ್ವೆಶನ್ಸ್ ಡೌಟ್ಸ್. ಫಸ್ಟ್ ಆಫ್ ಆಲ್, ವಾಟ್ಸಪ್ನಲ್ಲಿ ಬಂದಿರುವ ಮೊದಲನೇ ಅಪ್ಡೇಟ್ ಏನಂದರೆ ಅದು ಸ್ಟೇಟಸ್ ಬಗ್ಗೆ. ತುಂಬ ಜನ ಒಂದು ಸ್ಟೇಟಸ್ನ ಹಾಕ್ತಾ ಇರ್ತಾರೆ. ಸೊ ಇವಾಗ ನೀವೆಲ್ಲಾದರೂ ಹೊರಗಡೆ ಹೋಗಿರ್ತೀರಾ, ಒಂದು ಬೇರೆ ಸ್ಟೇಟ್ಗೆ ಇಲ್ಲಾಂದರೆ ಬೇರೆ ಹೊಸ ಪ್ಲೇಸ್ಗೆ ಸೊ ಹೋಗಿರ್ತೀರಾ. ಸೊ ಅಲ್ಲಿ ಹೋದಾಗ ನೀವು ನಿಮ್ಮೊಂದು ಫೋಟೋನ ಆ ಒಂದು ಲೊಕೇಶನ್ಗೆ ಟ್ಯಾಗ್ ಮಾಡಬೇಕಂದ್ರೆ, ಸೊ ಇವಾಗ ನೋಡ್ಬೋದು ಇನ್ನೊಂದು ಫೋಟೋನ ನೋಡ್ತಾ ಇರ್ಬೋದು. ಸೊ ಈ ಒಂದು ಪ್ಲೇಸ್ನ ನೀವು ಟ್ಯಾಗ್ ಮಾಡಬೇಕಂದ್ರೆ, ಸೊ ಇಲ್ಲಿ ಸ್ಮೆಲಿ ಫೇಸ್ ಇದೆಲ್ಲ ಅಲ್ಲಿ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿಬಿಟ್ಟು ನೋಡ್ಬೋದು ಇಲ್ಲಿ ಕಂಟೆಂಟ್ ಸ್ಟಿಕ್ಕರ್ಸ್ ಅಂತ ಐತೆ. ಇಲ್ಲಿ ಸ್ಟಿಕ್ಕರು, ಲೊಕೇಶನ್ ಮ್ಯಾಪ್ ಐತೆ. ಸೊ ಅಲ್ಲಿ ಟ್ಯಾಗ್ ಸೆಲೆಕ್ಟ್ ಮಾಡಿಬಿಟ್ಟು ಇವಾಗ ನೋಡ್ಬೋದು. ಸೊ ಸೆಟ್ಟಿಂಗ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಫಸ್ಟ್ ಟೈಮ್ ಮಾಡುವಾಗ ನೀವು ಸೆಟ್ಟಿಂಗ್ಸ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ಸೊ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಸೊ ಇವಾಗ ಸೆಟ್ಟಿಂಗ್ಸ್ ಥರ ಬಂದಿದ ತಕ್ಷಣ ನೀವು ಬ್ಯಾಕ್ ಹೋಗ್ಬಿಡ್ತೀರಾ. ಸೊ ಇದು ಆಗಿದ್ದ ಕೆಲಸ ಅನ್ಕೊಂಡ್ಬಿಡ್ತೀರಾ. ಏನಿಲ್ಲ, ಇಲ್ಲಿ ಪರ್ಮಿಷನ್ನ ಗ್ರ್ಯಾಂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ಲೊಕೇಶನ್ ಮೇಲೆ ಟ್ಯಾಪ್ ಮಾಡಿ ನಾನು ಟ್ಯಾಪ್ ಮಾಡಿಬಿಟ್ಟು ಲೋನ್ ಡಾಲರ್ ಹೊಂದಿರುತ್ತೆ. ಸೊ ನೀವು ಇವಾಗ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಹೋಗ್ಬಿಟ್ಟು ತಿರ್ಗಿ ಅದೇ ರೀತಿ ಬ್ಯಾಕ್ ಹೋಗಿ ಬ್ಯಾಕ್ ಹೋಗ್ಬಿಟ್ಟು ಇವಾಗ ನೋಡ್ಬೋದು ನೀವು ಸರಿ ಸರಿ ಈ ಥರ ಒಂದು ಲೊಕೇಶನ್ ಬಂದಿರುತ್ತೆ. ಸೊ ನೀವು ಆವಾಗ ಇಲ್ಲಿ ಸರ್ಚ್ ಮಾಡಿಬಿಟ್ಟು ಯಾವ ಒಂದು ಲೊಕೇಶನಲ್ಲಿ ನೀವು ಆ ಒಂದು ಫೋಟೋನ ಹಿಡಿದಿರ್ತೀರ, ಸೊ ಆ ಒಂದು ಲೊಕೇಶನ ನೀವು ಸರ್ಚ್ ಮಾಡಬೇಕಾಗುತ್ತೆ. ನೀವು ಕರೆಂಟ್ ಲೊಕೇಶನಲ್ಲಿದೆ, ನೀವು ಸೆಲೆಕ್ಟ್ ಯುವರ್ ಕರೆಂಟ್ ಲೊಕೇಶನ್ ಅಂತ ಟ್ಯಾಪ್ ಮಾಡಿ. ಇಲ್ಲಾಂದರೆ ನೀವು ಮ್ಯಾಲೆ ಸರ್ಚ್ ಐತೆ, ಅಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡ್ಬೋದು. ನಾನು ಇವಾಗ ಕರೆಂಟ್ ಲೊಕೇಶನ್ ಮೇಲೆ ಟ್ಯಾಪ್ ಮಾಡ್ತೀನಿ. ಟ್ಯಾಪ್ ಮಾಡಿದ ತಕ್ಷಣ ಈ ಥರ ಒಂದು ಲೊಕೇಶನ್ ಬಂದಿರುತ್ತೆ. ಸೊ ಇಲ್ಲಿ ಬೇಕಂದರೆ ನೀವು ಕಲರ್ನ ಚೇಂಜ್ ಮಾಡ್ಕೊಬೋದು. ಇವಾಗ ಕಲರ್ನ ಚೇಂಜ್ ಮಾಡ್ಕೊಬೋದು. ಸೊ ಇಲ್ಲಿ ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ಓ ಕ್ಯಾನ್ಸಲ್ ಆಗೋಯ್ತು ಅದು. ಸೊ ನೋಡಿ ನೋಡಿ, ಹಾಂ ಈ ಥರ ಎಲ್ಲಿ ಬೇಕೋ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಈ ಥರ, ಸೊ ಇದು ಇವಾಗ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಈ ಥರ ಆಗ್ತಾಯಿದ್ರಿ. ಸೊ ಇದು ವಾಟ್ಸಪ್ನಲ್ಲಿ ಬಂದಿದೆ, ತುಂಬ ಜನಕ್ಕೆ ಗೊತ್ತೇ ಇಲ್ಲ ಇದು ಸೀರಿಯಸ್ಲಿ ಹೇಳ್ಬೇಕಂದ್ರೆ. ಸೊ ಯಾರ್ಯಾರು ಗೊತ್ತಿತ್ತು ಯಾರ್ಯಾರು ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ನೀವು ಆರಾಮಾಗಿ ಅಲ್ಲಿ ಬೇಕಾದ್ರೆ ಪೋಸ್ಟ್ನ ಮಾಡ್ಬೋದು. ಸೊ ಇವಾಗ ಎರಡನೇ ಫ್ಯೂಚರ್ ಏನಂದರೆ, ಸೊ ಕೆಲವರಿಗೆ ಒಂದು ನಾನು ಯಾರಿಗೆ ತೋರಿದ್ರು ನಾನು ಸ್ಟೇಟಸ್ನ ನೋಡಬೇಕು, ಯಾರು ನನ್ನೊಂದು ಸ್ಟೇಟಸ್ನ ನೋಡಬಾರ್ದು ಅಂತ ಒಂದು ಮೈನ್ ಸೆಟ್ ಇರುತ್ತೆ. ಸೊ ಅಂಥವ್ರಿಗೆ ಈ ಒಂದು ಟ್ರಿಪ್ಸ್ ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ ಏನಿಲ್ಲ, ಸ್ಟೇಟಸ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೋಡ್ಬೋದು ಮೈ ಕಾಂಟೆಂಟ್ ಅಂದಿರುತ್ತೆ. ಮೈ ಕಾಂಟೆಂಟ್ ಅಂದರೆ, ಸೊ ನಿಮ್ಮೊಂದು ಕಾಂಟೆಂಟಲ್ಲಿ ಯಾರ್ಯಾರು ಇರ್ತಾರೋ ಎಲ್ಲರೂ ಕೂಡ ನಿಮ್ಮೊಂದು ಸ್ಟೇಟಸ್ನ ನೋಡ್ತಾರೆ. ಸೊ ಇವಾಗ ನಾನು ನೋಡ್ತಾ ಇರ್ಬೋದು ಎರಡು ಆಪ್ಷನ್, ಮೂರು ಆಪ್ಷನ್ ಐತೆ. ಓನ್ಲಿ ಶೇರ್ ವಿತ್ ಅಂತ ಐತೆ ನೋಡಿ, ಇದ್ಮೇಲೆ ಟ್ಯಾಪ್ ಮಾಡಿಕೊಂಡು ಸೊ ನೀವು ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ಕೊತೀರಾ ಅವರೊಂದು ಫೋನ್ ಬಂದರೆ ನಿಮ್ಮೊಂದು ಸ್ಟೇಟಸ್ ಹೋಗುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಟಿಕ್ ಮಾಡ್ಕೊಳ್ಳಿ, ಅದು ಓಕೆ ಆಗಿರುತ್ತೆ. ಸೊ ಇದು ಯಾರು ನಿಮ್ಮೊಂದು ಸ್ಟೇಟಸ್ನ ನೋಡಬೇಕು, ಇವರು ನೋಡಬೇಕು ಇವ್ರು ನೋಡಬಾರ್ದು ಅಂತ ನೀವು ಮೈಂಡ್ ಸೆಟ್ನ ತಿಂಕ್ ಮಾಡಿರ್ತಾರೋ ಅಂಥವ್ರಿಗೆ ಈ ಒಂದು ಟಿಪ್ಸ್ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಸೊ ಆಮೇಲೆ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡನ್ ಆಗಿರುತ್ತೆ. ಸೊ ಮೂರನೇ ಒಂದು ಫ್ಯೂಚರ್ ಏನಂತ ನೀವು ಕೇಳ್ಬೋದು. ಸೊ ಮೂರನೇ ಒಂದು ಫ್ಯೂಚರ್ ಏನು ಅಂದರೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಸೊ ಇವಾಗ ನಿಮ್ಮೊಂದು ಫ್ರೆಂಡ್ಸು ಇಲ್ಲಾಂದರೆ ಯಾರಾದರೂ ನಿಮ್ಮ ಸ್ಟೇಟಸ್ನ ಹಾಕ್ತಾ ಇರ್ತಾರೆ, ಒಂದು ದಿನಕ್ಕೆ ಒಂದು 5, 10, 15, 20 ಹಾಕ್ತಾನೆ ಇರ್ತಾರೆ. ಸೊ ಆವಾಗ ಅವರೊಂದು ಒಂದು ಕಾಂಟ್ಯಾಕ್ಟ್ ಇರುತ್ತೆ, ಅದು ಮೇಲೇ ಇರುತ್ತೆ ಯಾವಾಗೂ. ಸೊ ನೀವು ನೋಡಿಲ್ಲ ಅಂತ ಅದು ಬ್ಲೂ ಆಗಿರುತ್ತೆ. ಸೊ ಅದನ್ನು ನೀವು ನೋಡಿ ನೋಡಿ ಬೇಜಾರಾಗ್ಬಿಟ್ಟೆ, ನೀವು ಅವರೊಂದು ಕಾಂಟೆಂಟ್ನ ನೀವು ನೋಡಬಾರ್ದು, ಅವ್ರನ್ನ ಸ್ಟೇಟಸ್ನ ನೀವು ನೋಡಬಾರ್ದು ಅಂತ ನೀವು ಮೈಂಡ್ನ ಥಿಂಕ್ ಮಾಡಬೇಕು, ಥಿಂಕ್ ಮಾಡಿದೆ. ಸೊ ಏನಿಲ್ಲ, ಯಾವ ಒಂದು ಸ್ಟೇಟಸ್ನ ನೀವು ನೋಡಬಾರ್ದು. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ, ಟ್ಯಾಪ್ ಮಾಡಿಬಿಟ್ಟು ನೋಡಿ ಮ್ಯೂಟ್ ಅಂತ ಇದೆಯಲ್ಲ, ಮ್ಯೂಟ್ ಮೇಲೆ ಮ್ಯೂಟ್ ಮಾಡಿದ ತಕ್ಷಣ ನೋಡ್ಬೋದು ಅದು ಎಲ್ಲಿ ಇರೋದಿಲ್ಲ. ಸೊ ಲಾಸ್ಟಲ್ಲಿ ಬಾಟಮಲ್ಲಿ ಇರುತ್ತೆ. ಸೊ ಬಾಟಮಲ್ಲಿ ನೀವು ಬೇಕಂದರೆ ಮ್ಯೂಟೆಡ್ ಅಪ್ಡೇಟ್ಸ್ ಅಂತ ಇರುತ್ತೆ. ಸೊ ಅಲ್ಲೋಗ್ಬಿಟ್ಟು ನೋಡ್ಬೋದು ಅವ್ರದ್ದು ಸಪ್ರೇಟಾಗಿರುತ್ತೆ. ಸೊ ಅವ್ರ ಸ್ಟೇಟಸ್ಸು 10 ಆಗಲಿ 20 ಆಗಲಿ ಅದು ಯಾವಾಗೂ ನಿಮಗೆ ಮೇಲೆ ತೋರಿಸೋದಿಲ್ಲ. ಸೊ ಡೈರೆಕ್ಟಾಗಿ ಅದು ಕೆಳಗಡೆ ತೋರಿಸ್ತಾ ಇರುತ್ತೆ. ಸೊ ನೀವು ಬೇಕಂದರೆ ಅನ್ಮ್ಯೂಟ್ ಕೂಡ ಮಾಡ್ಬೋದು. ಸೊ ನೋಡಿ ಟ್ಯಾಪ್ ಮಾಡ್ಬಿಟ್ಟು ಅನ್ಮ್ಯೂಟ್ ಕೂಡ ಮಾಡ್ಬೋದು. ನಾಲ್ಕನೇ ಒಂದು ಫೀಚರ್ ಏನಂತ ನೀವು ಕೇಳ್ಬೋದು. ಸೊ ಇವಾಗ ನಾಲ್ಕನೇ ಒಂದು ಫೀಚರ್ನ ತಿಳಿಸ್ಕೊಡ್ತಾಯಿದ್ದೀನಿ. ಸೊ ಇವಾಗ ತುಂಬ ಜನ ಇಷ್ಟಪಡ್ತೀರ, ಸೊ ನೀವು ಒಂದು ಮ್ಯೂಸಿಕ್ನ ಮಾತ್ರ ಹಾಕಬೇಕು, ನಿಮ್ಮೊಂದು ವಾಟ್ಸಪ್ ಸ್ಟೇಟಸ್ನಲ್ಲಿ ಒಂದು ವೀಡಿಯೋನ ಹಾಕ್ಬಾರ್ದು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ ಮತ್ತು ಟ್ರೈ ಮಾಡ್ತೀರಾ. ಸೊ ಆಗೋದಿಲ್ಲ.
ಸೊ ಅದನ್ನು ನಾನು ಇವಾಗ ಸಿಂಪಲ್ ಆಗಿ ಟೆಕ್ಸ್ನ ನನಗೆ ಗೊತ್ತಿರೋ ಥರ ನಾನು ಹೇಳ್ಕೊಡ್ತಿದ್ದೀನಿ. ಸೊ ಇವಾಗ ನೋಡ್ಬೋದು ನೀವು ಯಾವೊಂದು ಒಂದು ವಿಡಿಯೋ ಬೇಕು ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡ್ಬೋದು, ಸೊ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ನೋಡ್ಬೋದು. ಸೊ ಇವಾಗ ನನಗೆ ಈ ಒಂದು ವಾಯ್ಸ್ ಮಾತ್ರ ಬೇಕು, ಈ ಒಂದು ಮ್ಯೂಸಿಕ್ಕು ಸಾಂಗ್ ಮಾತ್ರ ಬೇಕು, ಆದರೆ ನನಗೆ ಈ ಒಂದು ವಿಡಿಯೋ ಮಾತ್ರ ಬೇಡ. ಸೊ ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಸೊ ಇವಾಗ ನೋಡ್ಬೋದು ಫೇಸ್ ಮೇಲೆ ಟ್ಯಾಪ್ ಮಾಡ್ಬಿಟ್ಟು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಸ್ಟಿಕ್ಕರ್ಸ್ ಯಾವುದೈತೆ. ನೋಡಿ ನಿಮ್ಗೆ ಯಾವ್ದನ್ನ ಸ್ಟಿಕ್ಕರ್ಸ್ ಬೇಕಂದ್ರೆ ಸ್ಟಿಕ್ಕರ್ಸ್ನ ನೀವು ಅಲ್ಲಿ ಸ್ಕ್ರೀನ್ ಮೇಲೆ ಆ್ಯಡ್ ಮಾಡ್ಕೊಬೋದು. ಇಲ್ಲ ನೋಡಿ ಯಾವ ಥರ ಇಮೇಜಸ್ ಬೇಕು ಆ ಥರ ಎಲ್ಲ ನೀವು ಬೇಕು ನೀವು ಆರಾಮಾಗಿ ಈ ಥರ ನೀವು ಸೆಟ್ ಮಾಡ್ಕೊಬೋದು. ಸೊ ಈ ಥರ ನೋಡಿ ನಿಮ್ಮೊಂದು ಸ್ಟಿಕ್ಕರ್ಸ್ನ ನಿಮ್ಮೊಂದು ಫೋಟೋಸ್ನ ಆ್ಯಡ್ ಮಾಡ್ಬಿಟ್ಟು ಆರಾಮಾಗಿ ಈ ಒಂದು ವಿಡಿಯೋನ ನೀವು ಕಾಣಿಸ್ದಾಗೆ ನೀವು ಇದನ್ನ ಹಾಕ್ಬಿಟ್ಟು. ಸೊ ನೋಡಿ ಪ್ಲೇ ಮಾಡಿದಾಗ ಬಿಡೋ ವಿಡಿಯೋ ಏನು ಕಾಣಿಸೋದಿಲ್ಲ, ಬೇರೆ ನೀವು ಒಂದು ಫೋಟೋಸ್ ಮಾತ್ರ ಕಾಣಿಸ್ತಾರೆ. ಸೊ ಇವಾಗ ಈ ಥರ ನೀವು ಅಪ್ಲೋಡ್ ಮಾಡ್ಬೋದು, ನಿಮ್ಮ ಸ್ಟೇಟಸ್ ಈ ಥರ ಕಾಣಿಸ್ತಾ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ವಿಡಿಯೋ ಕಾಣಿಸೋದಿಲ್ಲ, ಬೇರೆ ಮ್ಯೂಸಿಕ್ ಮಾತ್ರ ಕಾಣಿಸ್ತಾ ಇರುತ್ತೆ. ಯಾರು ತುಂಬ ಸಾಂಗ್ಸ್ನ ಮ್ಯೂಸಿಕ್ನ ತುಂಬ ಇಷ್ಟಪಡ್ತೀರೋ, ಸೊ ಅಂಥವ್ರಿಗೆ ಈ ಒಂದು ಅಪ್ಡೇಟು ಫೀಚರು ತುಂಬ ಅಂದರೆ ತುಂಬ ಇಷ್ಟ ಆಗಿ ಆಗುತ್ತೆ. ಸೊ ಇವಾಗ ಒಂದು ಐದನೇ ಒಂದು ಫೀಚರು ಏನಂತ ನೋಡ್ಬೋದು, ಅದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಅದು ಏನಂದರೆ ಇವಾಗ ನೋಡ್ಬೋದು, ಇವಾಗ ನಾನು ಇವಾಗ ಸಾಂಗ್ನ ಮಾತ್ರ ಹೇಗೆ ಹಾಕೋದು, ವಿಡಿಯೋನ ಹೇಗೆ ಬ್ಲಾಕ್ ಮಾಡೋದು ಅಂತ ತಿಳಿಸ್ಕೊಟ್ಟೆ. ಸೊ ಅದೇ ರೀತಿ ಇವಾಗ ನಾನು ವಿಡಿಯೋನ ಹೇಗೆ ತೋರಿಸೋದು, ಸಾಂಗ್ನ ಹೇಗೆ ಬ್ಲಾಕ್ ಮಾಡೋದು ಅಂತ ತಿಳ್ಕೊಡಕ್ಕೆ ಬರ್ತೀನಿ. ಸೊ ಇವಾಗ ಏನಂದ್ರೆ ಇವಾಗ ಅಷ್ಟು ಸ್ಟೇಟಸ್ ಹಾಕ್ತಾ ಇರ್ತೀರಾ, ಸೊ ಒಂದು ಸಾಂಗ್ ಹಾಕ್ತಾ ಇರ್ತೀರಾ, ಸೊ ಅದರಲ್ಲಿ ಒಂದು ಸಾಂಗ್ ಇರುತ್ತೆ. ಸೊ ನಿಮಗೆ ಆ ಒಂದು ಸಾಂಗ್ ಬೇಡ, ನಿಮಗೆ ಬೇರೆ ಆ ಒಂದು ವಿಡಿಯೋ ಮಾತ್ರ ಬೇಕು ಅಂತ ಅಂತ ಅಂದ್ಕೊಂಡಿದ್ರೆ, ಸೊ ಇವಾಗ ನಾನು ನೋಡ್ಬೋದು ಈ ಒಂದು ವಿಡಿಯೋ ಐತೆ ನನ್ನ ಹತ್ರ. ಸೊ ಇವಾಗ ಈ ಒಂದು ಲೈವ್ ಬಂದಿರೋ ಒಂದು ವಿಡಿಯೋ ಐತೆ ರಘುವಂಶ್ವರ್ ಅವರು. ಸೊ ಅದನ್ನೇ ಇವಾಗ ನಾನು ಈ ಒಂದು ವಿಡಿಯೋ ಬೇಡ, ಸಾರಿ ಈ ಒಂದು ಇವ್ರು ಮಾತಾಡ್ತಾರೆ ಆ ಒಂದು ವಾಯ್ಸ್ನ ಕೇಳಿಸ್ಬಾರ್ದು, ಸಾಂಗ್ಸ್ ಕಂಪ್ಲೀಟಾಗಿ ಮ್ಯೂಟ್ ಆಗಬೇಕು ಅಂತ ಅಂದ್ಕೊಂಡ್ರೆ ಇಲ್ಲೇನಿಲ್ಲ, ಜಸ್ಟ್ ಸ್ಪೀಕರ್ ಇದನ್ನು ಅದನ್ನು ನೀವು ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿದ ತಕ್ಷಣ ನೋಡಿ ಅವ್ರೇನು ಮಾಡ್ತಿದ್ರು ಅದು ಕಂಪ್ಲೀಟಾಗಿ ಕೇಳಿಸೋದಿಲ್ಲ. ಸೊ ಇದೇ ಥರ ನೀವು ಸ್ಟೇಟಸ್ನ ಅಪ್ಲೋಡ್ ಮಾಡ್ಬೋದು. ಸೊ ಅದು ಸಾಂಗ್ ಮತ್ತು ಮಾತಾಡೋದು ಏನು ಕೂಡ ಕೇಳಿಸೋದಿಲ್ಲ. ಸೊ ಕಂಪ್ಲೀಟಾಗಿ ಮ್ಯೂಟ್ ತಿಳಿಸ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬ ಚೆನ್ನಾಗಿ ನೀವು ಲೈಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಈ ಒಂದು ವಿಡಿಯೋ ಶೇರ್ ಆಗುತ್ತೆ, ಇವರು ರೀಚ್ ಮಾಡ್ತಾರೆ ಈ ಒಂದು ವಿಡಿಯೋನ. ಸೊ ಓಕೆ ಗೈಸ್, ಮತ್ತೊಂದು ಕ್ರೇಜಿ ಕ್ರೇಜಿ ಭೇಟಿಯಾಗೋಣ, ಎಲ್ಲ ನಿಮ್ಮ ಕೈಯಲ್ಲಿ ಸಪೋರ್ಟ್ ಮಾಡೋದು. ಓಕೆ ಗೈಸ್, ಬಾಯ್.